ಐಸಿಸಿ ವರ್ಲ್ಡ್ ಕಪ್ ನ ಫೈನಲ್ ಹಂತಕ್ಕೆ ಬಂದಿದೆ. ಇವತ್ತಿನ ಮ್ಯಾಚ್ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ನಡೀತಾ ಇದೆ. ಈಗಾಗಲೇ ಆಸ್ಟ್ರೇಲಿಯಾ ಟಾಸ್ ಗೆದ್ದಿದೆ, ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ, ರಣರೋಚಕ ಪಂದ್ಯ ಕೂಡ ಆರಂಭವಾಗಿದೆ. 2023 ರ ವಿಶ್ವಕಪ್ ಗೆಲ್ಲೋದಕ್ಕೆ ಎರಡೂ ತಂಡಗಳು ಕೂಡ ಹವಣಿಸ್ತಾ ಇದ್ದಾವೆ. ಗುಜರಾತ್ನ ಮೋದಿ ಸ್ಟೇಡಿಯಂ ನಲ್ಲಿ ಫೈನಲ್ ಪಂದ್ಯ ಆಸ್ಟ್ರೇಲಿಯಾ ವರ್ಸಸ್ ಭಾರತ. ಚೆಂಡು ದಾಂಡಿನ ಸ್ಟಾರ್ ಬಾರಿಗ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ವಿಶ್ವಕಪ್ ಗೆಲ್ಲೋದಕ್ಕೆ ವಿಶ್ವದ ಬಲಿಷ್ಠ ತಂಡಗಳು, ಇತ್ತ ಭಾರತದ ತಂಡ, ಅತ್ತ ಆಸ್ಟ್ರೇಲಿಯಾದ ತಂಡ, ಎರಡೂ ತಂಡಗಳು ಕೂಡ ಬಹಳ ಬಲಿಷ್ಠವಾಗಿದ್ದಾವೆ. ಎರಡೂ ತಂಡಗಳಿಂದನೂ ಕೂಡ ಸೆಣಸಾಟ ಇವತ್ತು ನಡೆಯುತ್ತೆ. ಇವತ್ತಿನ ಫೈನಲ್ ಪಂದ್ಯ ಏನಿದೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. 20 ವರ್ಷಗಳ ಹಿಂದೆ ಭಾರತವನ್ನ ಮಣಿಸಿದಂತಹ ಕಾಂಗರೂಗಳ ಪಡೆ ಇವತ್ತು ಮತ್ತೆ ಭಾರತಕ್ಕೆ ಎದುರಾಳಿಯಾಗಿ ಸಿಕ್ಕಿದೆ. ಹಾಗಾಗಿ ಈ ಸಲ ನಾವು ಬಿಡ್ತೀವ, ಚಚ್ಚಿ ಬಿಸಾಕ್ತೀವಿ ಅಂತ ಭಾರತದ ತಂಡದ ಪ್ಲೇಯರ್ಸ್ ಏನಿದ್ದಾರೆ ಸಜ್ಜಾಗಿ ನಿಂತಿದ್ದಾರೆ. ಹೇಗಾದ್ರೂ ಮಾಡಿ ಆಸ್ಟ್ರೇಲಿಯಾದವರನ್ನ ಮಣಿಸ್ಲೇಬೇಕು, ಈ ಬಾರಿಯ ವಿಶ್ವಕಪ್ ಅನ್ನ ಭಾರತದ ಮುಡಿಗೇರಿಸ್ಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಹಾಗಾಗಿ ಈಗಾಗಲೇ ಆಸ್ಟ್ರೇಲಿಯಾ ಟಾಸ್ ಗೆದ್ದಿದೆ, ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಇವತ್ತಿನ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಏನೆಲ್ಲ ಆಗುತ್ತೆ, ಎಷ್ಟು ರನ್ಗಳನ್ನ ಚಚ್ಚಿ ಬಿಸಾಕ್ತಾರೆ ಭಾರತದವರು, ಎಷ್ಟು ಟಾರ್ಗೆಟ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇವತ್ತಿನ ನಿರೀಕ್ಷೆಯಂತೆ ಆಸ್ಟ್ರೇಲಿಯಾ ತಂಡದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಅದೇ ರೀತಿಯಾಗಿ ಭಾರತದ ತಂಡದಲ್ಲೂ ಕೂಡ ಏನು ಅಂಥದ್ದು ಬದಲಾವಣೆ ಆಗಿಲ್ಲ. ಈ ಸೆಮಿಫೈನಲ್ನಲ್ಲಿ ಯಾವೆಲ್ಲ ಆಟಗಾರರು ಆಡಿದ್ರೋ ಅದೇ ಆಟಗಾರರು ಈ ಪಂದ್ಯದಲ್ಲೂ ಕೂಡ ಆಡ್ತಿದ್ದಾರೆ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, ಕೆಎಲ್ ರಾಹುಲ್, ಸೂರ್ಯಕುಮಾರ್ ಯಾದವ್, ರವೀಂದ್ರ ಜಡೇಜಾ, ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬೂಮ್ರಾ, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್ ಇವರೆಲ್ಲರೂ ಕೂಡ ಭಾರತ ತಂಡದ ಪ್ಲೇಯರ್ಸ್. ಇನ್ನು ಆಸ್ಟ್ರೇಲಿಯಾದಲ್ಲಿ ನೋಡೋದಾದ್ರೆ ಡೇವಿಡ್ ವಾರ್ನರ್, ಟ್ರಾವಿಸ್ ಹೆಡ್, ಮಿಚೆಲ್ ಮಾರ್ಷ್, ಸ್ಟೀವ್ ಸ್ಮಿತ್, ಮಾರ್ನಲ್ ಲುಬಶೆನ್ ಇವರೆಲ್ಲರೂ ಕೂಡ ಅಂದ್ರೆ ಸೆಮಿಫೈನಲ್ನಲ್ಲಿ ಯಾರೆಲ್ಲ ಆಡಿದ್ರು ಅವೆಲ್ಲ ನಾಯಕರು ಕೂಡ ಇವತ್ತು ಕ್ರಿಕೆಟ್ ಆಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತಿನ ಮ್ಯಾಚ್ ಎಷ್ಟು ರೋಚಕವಾಗಿರುತ್ತೆ ನೋಡ್ಬೇಕಾಗುತ್ತೆ.